ಇವತ್ತು ಒಂದು ಸಣ್ಣ ಮಗುನೋ ಕೇಳಿದ್ರು ದನ ತೊಂದ್ರೆ ಅಂತ ಹೇಳ್ತಾರೆ. ಎಲ್ಲಿಂದ ಬಂತು? ಯೂತ್ ಇಂದ ಬಂತು. ಮನುಷ್ಯನಿಗೆ ಮದುವೆ ಎಷ್ಟು ಮುಖ್ಯನೋ ದನಕ್ಕ ಪರಾಗಸ್ಪರ್ಶ ಬಹು ಮುಖ್ಯ. ಬೀಜದವರಿಗೆ ಕಟ್ಟಿರೋರ್ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಕಷ್ಟ ಸುಖಗಳು ಏನಂತ ನಿಮ್ಗೆ ಗೊತ್ತಾ? ಬಿಟ್ಕೊಳ್ರಿ ಹತ್ತತ್ತ ಹಸುನ. ಬೆಳಿಬೇಕಂದ್ರೆ ನಮ್ ರೈತರಿಂದಾನೇ ಬೆಳಿಬೇಕು. ಹಳ್ಳಿ ಕಾರ ಅನ್ನೋದು ರಕ್ತದಲ್ಲಿ ಬಂದಿರೋದು. ಇದು ಖುಷಿಯಾಗ್ತಾಯಿದೆ ಆ್ಯಕ್ಚುಲಿ ಈ ಹಳ್ಳಿಕಾರ್ ತಳಿ ಎಲ್ಲ ನೋಡಿ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ಹಳ್ಳಿಕಾರ್ ತಳಿ ಅಂತ ಇದು ರೆಕಗ್ನೈಸೇಷನ್ ಬಂದಿರೋದು, ಇದ್ರ ಹುಟ್ಟು ಇದ್ರ ಇದು ಅಂದರೆ ಹಳ್ಳಿಕಾರ್ ಅನ್ನೋದು ಈ ಸೌತ್ ಇಂಡಿಯನ್ಸ್ ಬ್ರೀಡ್ ಎಲ್ಲ ತಾಯಿ ಮೂಲ. ಓಕೆ. ದೇಶೀಯ ತಳಿಗಳು ಆಲ್ಮೋಸ್ಟ್ ಆಲ್ ಉತ್ಪಾದನೆ ಆಗೋದಕ್ಕೆ ಇದೇ ಮೂಲ ಕಾರಣ. ಮೂಲ ಅಂದರೆ ಇದ್ರದ್ದು ಬೆನಿಫಿಟ್ಸ್ನ ಯಾವುದೋ ಹೊರದೇಶದವರು ಆ ಕಾಲದಲ್ಲೇನೇ ತಿಳ್ಕೊಂಡು ಇದನ್ನು ಅವ್ರ ದೇಶಕ್ಕೆ ತಗೊಂಡೋಗಿ ಅವ್ರಿಗೆ ಬೇಡವಾಗದಿರೋ ಹಸುಗಳನ್ನ ನಮಗೆ ಕೊಟ್ಟು ನಮ್ಮಲ್ಲಿರ್ತಕ್ಕಂಥ ಚಿನ್ನ ಡೈಮಂಡ್ ಅಂತ ನಾವೇನಂತೀರಿ ಅದೇ ನಮ್ಮ ತಳಿಗಳು, ನಮ್ಮ ಗೋತಳಿ. ಗೋತಳಿಯಿಂದನೇ ಭಾರತ ಭಾಳ ಹೆಸರು ಮಾಡಿರೋದು. ಇವತ್ತು ಈ ತಳಿಗಳನ್ನ ತಗೊಂಡೋಗಿ ಬೇರೆ ದೇಶದಲ್ಲಿ ಅವರು ಉತ್ಪಾದನೆ ಮಾಡ್ಕೊತವ್ರೆ. ಬಟ್ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ನಮ್ಮ ಹಳ್ಳಿ ಕಾರಿಂದನೇ ಉತ್ಪಾದನೆ ಆಗಿರ್ತಕ್ಕಂಥ ಬೇರೆ ತಳಿಗಳು ಅವರು ಎಷ್ಟೋ ಮುಂದುವರೆದವ್ರೆ. ಬಟ್ ನಮ್ಮ ತಳಿ ಮುಂದುವರೆದಿಲ್ಲ. ಇದರಲ್ಲಿ ಬಹುಮುಖ್ಯವಾಗಿ ಇದು ನಾಲೆಡ್ಜ್ಗೆ ನಾನು ಹೇಳ್ತಾ ಇದ್ದೀನಿ. ಈ ಗೌರ್ಮೆಂಟ್ ಕಡೆಯಿಂದ ಸಮೇನ್ ಸೆಂಟರ್ಸ್ ಅಂತ ಮಾಡಿದ್ದಾರೆ, ಹಳ್ಳಿಕಾರ್ ಸಮೇನ್ ಸೆಂಟರ್ಸ್ ಅಂತ. ಸುಮಾರು ಕೋಟಿಗಳು ಖರ್ಚು ಮಾಡಿ ಮಾಡಿದ್ದಾರೆ. ಬಟ್ ಅದರಲ್ಲಿ ಇನ್ನು ಏನಂತೀರಿ, ನಾವು ಔಟ್ಪುಟ್ ಅಂದರೆ ಅದ್ರ ರಿಸಲ್ಟ್ಸ್ ಬಂದುಬಿಟ್ಟು ಭಾಳ ಕಡಿಮೆ. ಅದರಲ್ಲಿ ನಮ್ಗೆ ಉನ್ನತವಾದಂಥ ಹೊರಿ ಕರುಗಳು, ಕೇಣ ಕರುಗಳು ಸಿಕ್ಕಿಲ್ಲ. ಅದಕ್ಕೆ ನಮ್ಮ ಈ ಪರಂಪರೆಯಿಂದ ಹೊರಿ ಕಟ್ಕೊಂಡು ಬಂದಿರೋರು, ಬಿತ್ತನೆ ಹೊರಿ ಕಟ್ಟಿರೋರು, ಅವರಿಂದನೇ ಇವತ್ತು ತಳಿ ಉಳಿತಾ ಇರೋದು. ಅದರಲ್ಲೂ ನಮ್ಮ ಹಳ್ಳಿಕಾರ ಇದರಲ್ಲಿ ಒಬ್ಬ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಂದು ಏನೇನೋ ಇದು ಮಾಡಿ ಅದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಇಕ್ಕಿ ಕ್ವಾರ್ಟರ್ ಪೈ ಓರಿ ಇದೆಲ್ಲ ನೋಡಿರ್ಬೋದು ನೀವೆಲ್ಲ ಆಲ್ಮೋಸ್ಟ್ ಆಳು ಅಂತ ಎಲ್ಲ ಮಾಡಿ ಅದೆಲ್ಲ ಸುಳ್ಳು ಅಂತೆಲ್ಲ ಹೇಳಿ ಅದೆಲ್ಲ ಜನಕ್ಕೆ ಗೊತ್ತಾಯಿತು. ಗೊತ್ತಾಗಿದ್ದಾದಮೇಲೆ ನಮ್ಮ ಹತ್ರನೇ ಒಂದು ಹೊರಿತು ನಮ್ಮ ಸ್ನೇಹಿತರ ಹತ್ರ, ಇವತ್ತು ನೀವೇನು ಕರುಗಳು ನೋಡ್ತಾ ಇದ್ರೆ ಇದ್ರ ಇವ್ರ ತಂದೆ ಏಕಲವ್ಯ ಅಂತ. ಆದ್ರೆ ನಾವು 26 ಲಕ್ಷಕ್ಕೆ ಕೊಟ್ಟಿರ್ತೀರಿ ತುರ್ವೇಕೆರೆ ಅವ್ರಕ್ಕೆ, ನಮ್ಮ ಬನ್ನೂರು ಕೃಷ್ಣಣ್ಣ ಅವ್ರ ಕಡೆಯಿಂದ ನಾನೇ ಅದನ್ನು ಕೊಡಿಸಿದ್ದು. ಆ ಕೊಡಿಸಿದ ಕಾರಣ ಹೆಂಗೆ ಏನೋ ನೀವೇ ಹಿಂಗಂದ್ರೆ ಹಿಂಗೆ ಮಾಡ್ರಿ ಅಂದರೆ, ಇಲ್ಲಿ ದುಡ್ಡು ಅಂತ ಬಂದಿಲ್ಲ, ಇಲ್ಲ ರೇಟು ಅಂತ ನಾವು ಹೇಳಿಲ್ಲ. 175,000 ಹೇಳಿದ್ದು, ಆದ್ರೆ ನಾವು ಅಲ್ಲಿ ಕೊಟ್ಟರೆ ಕೊಟ್ಟು ಆದಮೇಲೆ ಉದ್ದೇಶ ನಾನು ಹೇಳ್ತೀನಿ ಕೇಳಿ. ನಾವು ಎಲ್ಲಿ ವ್ಯಾಪಾರ ಹೇಳಿಲ್ಲ, ಮಸಾಲ ಜೈರಾಮಣ್ಣವ್ರು ಅಂದ್ಬಿಟ್ಟು MLA ಅವರು ತುರ್ವೇಕೆರೆ MLA, ಅವರು ಭಾಳ ಪ್ರೀತಿಪಟ್ಟು ಆಸೆಪಟ್ಟು ಕೇಳಿ ನಾನು ಬೇಕೇ ಬೇಕು ಅಂದಿದ್ದಕ್ಕೆ, ಅಣ್ಣ ನೀವೇ ಕೇಳ್ರಿ ಅಂದಿದ್ದಕ್ಕೆ, ಅವರು ನಮ್ಮ ಲಕ್ಕಿ ನಂಬರ್ 6 ಇರಬೇಕು ನಾನು ಏನಾದರೂ ತಗೊಳೋದ್ರಲ್ಲಿ ಅಂತ ಅಂದ್ಬಿಟ್ಟು 26 ಲಕ್ಷ ನಾನು ಕೊಡ್ತೀನಿ ಅಂತಂದರು. ಸರಿ, ಒಂದು ರೈತನಿಗೆ ಒಂದು ಒಳ್ಳೆ ಬೆಲೆನೇ ಇದು, ಇವತ್ತವರೆಗೂ ಯಾರು ಮಾರಿಲ್ಲ, ಮುಂದಕ್ಕೆ ಮಾರ್ತಾರೋ ಬಿಡ್ತಾರೋ ಬಸವಣ್ಣದೇವರು ಅಂದ್ಬಿಟ್ಟು ನಾವು ಓರಿಗೆ ಕೊಡಿಸಿದ್ರೆ ಅಲ್ಲೈತೆ. ಏನು ಇದ್ರಿಗೆ ನಾನು ಯಾಕೆ ಬ್ರೀಫಾಗಿ ಬಂದುಬಿಟ್ಟೆ ನಾನು ನಿಮಗೆ, ನೀವು ಹಳ್ಳಿಕಾರ ಅಂತ ಕೇಳಿದ ತಕ್ಷಣ ನಾನು ಎಲ್ಲಿಂದ ಎಲ್ಲಿಗೆ ಬಂದ್ಬಿಟ್ಟೆ. ಏನು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ತಳಿ ಉಳಿಬೇಕಂದ್ರೆ ಸಣ್ಣ ರೈತನಿಂದನೇ ತಳಿ ಉಳಿಯೋದು. ಖಂಡಿತ. ಯಾವತ್ತೇ ಆಗಲಿ ಒಂದು ಸಣ್ಣ ಮಗುಕೂ ನಾಲೆಡ್ಜ್ ಬೇಕು. ಇವತ್ತು ಒಂದು ಸಣ್ಣ ಮಗುನೋ ಕೇಳಿದ್ರು ದನ ತೊಸ ಹಳ್ಳಿಕಾರ ಅಂತ ಹೇಳ್ತಾರೆ. ಎಲ್ಲಿಂದ ಬಂತು? ಯೂತ್ಸಿಂದ ಬಂತು. ಎಲ್ಲ ಯೂತ್ಸ್ಗೆ ಗೊತ್ತಾಯಿತು ಹಳ್ಳಿಕಾರ ಅಂದರೆ ಏನು ಅಂತ. ಇವತ್ತು ಏಯ್ ನಮಗೆ ಟ್ಯಾಕ್ಟರ್ ಐತೆ, ಹೊಲ ಐತೆ, ಗದ್ದೆ ಐತೆ, ಬೇಡ ಎತ್ತು ಅಂದವರು ಎತ್ತು ಕಡ್ತಾವ್ರೆ. ಏನಕ್ಕೆ ನಮ್ಮ ತನ ನಾವು ಬಿಡಬಾರ್ದು ಅಂತ. ಅದಕ್ಕೆ ಈ ಸಮಯನು ಗೌರ್ಮೆಂಟಿಂದ ಕೇವಲ 10 ರೂಪಾಯಿ ಕೊಡ್ತಾ ಇದ್ರು ಅದು ಜನಗಳು ಕನೆಕ್ಟ್ ಆಗ್ತಾ ಇಲ್ಲ, ಬೇಕಾಗಿಲ್ಲ. ನಮ್ಗೆ ಪರಾಗಸ್ಪರ್ಶ ಬೇಕು. ಮನುಷ್ಯನಿಗೆ ಮದುವೆ ಎಷ್ಟು ಮುಖ್ಯನೋ ದನಕ್ಕೆ ಪರಾಗಸ್ಪರ್ಶ ಬಹು ಮುಖ್ಯ. ಸೊ ಕಾಲ್ಡ್ ವೆಲ್ ಎಜುಕೇಟೆಡ್ ಪೀಪಲ್ಸ್, ಸ್ವಲ್ಪ ಜನಕ್ಕೆ ನಾನು ಕೇಳ್ತಾ ಇದ್ದೀನಿ, ಸಮೇನ್ಸ್ ಅಂತ ಬಂದಾವಾಗ ನೀವು ನಿಮ್ಮದೇ ಆದ ಕಥೆಗಳು ಹೇಳ್ಕೊಂಡು ಬರ್ತಿರಲ್ಲ. ನಾನೊಂದು ರೈತನ ಮಗನಾಗಿ ನಾನು ಹೇಳ್ತಾ ಇದ್ದೀನಿ, ಬೀಜದವರಿಗಳು ಕಟ್ಟಿರೋರ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಕಷ್ಟ ಸುಖಗಳು ಏನಂತ ನಿಮ್ಗೆ ಗೊತ್ತಾ? ಮದುವೆ ಯಾಕೆ ಆಗ್ಬೇಕು ಮತ್ತೆ? ನೀವು ಓರಿನ ಬೆಳೆಸ್ಬೇಕು ಶೀಘ್ರವಾಗಿ ಅಂದರೆ ಹಸುಗಳು ತರ್ರಿ, ಕಟ್ಕೊಳ್ರಿ ಹತ್ತತ್ತು ಹಸುನ. ಓರಿ ಬಿಡಲ್ಲ ಅಂತ ಹೇಳ್ತಾವ್ರ ಓರಿ ಕಟ್ಟಿರೋರು ಹೇಳ್ತಾ ಇದ್ದಾರೆ ಏನಣ್ಣ? ಓರಿ ಹಸುಗಳು ಬರ್ತಾ ಇಲ್ಲ ಅಂತ ಎಷ್ಟೋ ದನ ಕೊಯ್ಯಕ್ಕೆ ಹೋಗವೆ. ನೀವು ಮಾಡ್ತಾ ಇರೋದೇನು ತಳಿ ಉಳಿಸ್ತೀನಿ ಅಂತ. ಸೋ ಕಾಲ್ಡ್ ಕೆಲವು ಪೀಪಲ್ಸ್ ಅವ್ರೆ ಇವ್ರು ತಳಿ ಉಳಿಸ್ತೀನಿ ಅನ್ನೋ ಹೆಸರಲ್ಲಿ ಬಿಸ್ನೆಸ್ ಮಾಡ್ತಾವ್ರೆ. ಏನು ನಡೆಯಲ್ಲ ಇಲ್ಲಿ. ನನಗೆ ಹಳ್ಳಿಕಾರ ಒಡೆಯ ಅಂತ ಕೊಟ್ರು, ಏನಕ್ಕೆ ಅಂತ ಕೊಟ್ರು? ನಾನು ಹೋಗಿ ಯಾರು ಮನೆ ಹತ್ರ ಹೋಗಿ ನಾನು ಕೊಡ್ರಿ ಅಂತ ಕೇಳಿದಲ್ಲಣ್ಣ, ಪ್ರೀತಿ ಅಭಿಮಾನ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಹಳ್ಳಿಕಾರ ಅನ್ನೋದು ರಕ್ತದಲ್ಲಿ ಬಂದಿರೋದು. ಇದು ಹೊರಿ ಕಟ್ಟೋದು ಒಂದು ರಕ್ತದಲ್ಲಿ ಬಂದಿರೋದು. ಇದನ್ನು ಯಾರೋ ಬಂದು ಏನೋ ಬಂದು ಮಾಡೋಕ್ಕಾಗಲ್ಲ. ತಮಿಳ್ನಾಡಲ್ಲಿ ಹೋಗಿ ಜಲ್ಲಿ ಕಟ್ಟು ನಿಲ್ಲಿಸ್ತೀನಿ ಅಂದ್ಬಿಟ್ಟು ಬಂದರು ಪೀಠಾ ಕಂಪ್ನಿ, ಇನ್ನೊಬ್ರು ನಿಲ್ಸೋಕ್ಕಾಯ್ತಾ?
ಹಂಗೆ ನಮ್ಮ ಹಳ್ಳಿಕಾರ್ ಬೆಳಿಬೇಕಂದ್ರೆ ನಮ್ಮ ರೈತರಿಂದಾನೇ ಬೆಳಿಬೇಕು. ಅಕಸ್ಮಾತ್ ಅನಿವಾರ್ಯನಾ? ಅಕಸ್ಮಾತ್ ಆಗಿ ಅನಿವಾರ್ಯ ಇದ್ದವರು ಗೌರ್ಮೆಂಟ್ ಅಲ್ಲಿ ಕೊಡ್ಸ್ಕೊಳ್ರಿ. 1,000 ರೂಪಾಯಿ 2,000 ರೂಪಾಯಿ ಕೊಟ್ಟು ಸಮಯ ಹಾಕ್ಸಿ ಯಾರ ಮನೆ ಉದ್ದಾರ ಮಾಡ್ಕೊಳಕ್ ಇವೆಲ್ಲನೂ. ಇವೆಲ್ಲನೂ ಕೆಲವರು ಮಾಡ್ತಕ್ಕಂಥ ಚೀಪ್ ಟ್ರಿಕ್ಸ್ಗೆ ಕೆಲವೊಬ್ಬರು ಇದನ್ನ ನಾವು ತಳ್ಳಿ ಉಳಿಸ್ತೀರ ಅನ್ನೋ ಹೆಸರಿಟ್ಕೊಂಡು ಬಂದು ದಂಧೆ ಮಾಡ್ತಾವ್ರೆ. ದಯವಿಟ್ಟು ಯುವಕರಿಗೆ ನಾನೆಲ್ಲ ಹೇಳ್ತಾ ಇರೋದು, ಮದುವೆ ಆಗ್ಬೇಕಂತಿರೋರು ಪರಾಗಸ್ಪರ್ಶ ದನಕ್ಕೂ ಬೇಕು. ಗೌರ್ಮೆಂಟಲ್ಲಿ ಒಂದು ಆರ್ಡರ್ ಇದೆ ಅಣ್ಣ, ಎಷ್ಟು ಜನಕ್ಕೆ ಗೊತ್ತೋ ಎಷ್ಟು ಜನಕ್ಕಿಲ್ಲ, ಗುಜರಾತಲ್ಲಿ ತಮಿಳ್ನಾಡಲ್ಲಿ ಬ್ಯಾನ್ ಆಗೈತೆ ಸಮೆನ್ಸು ಬ್ಯಾನ್. ಯಾಕೆ ಅದಕ್ಕೆ ಹಕ್ಕಿಲ್ವೇನಣ್ಣ? ಅದ್ರದ್ದು ಅದ್ರ ಹಕ್ಕಿ ಕಿತ್ಕೊಳಕ್ ನಾವ್ಯಾರು? ಒಂದು ಮೂಗ್ಜೀವ ಇವಾಗ ಮದುವೆ ಆಗಿ ನಿನಗೆ ಏನೇನು ಸೆಕ್ಷುವಲ್ ಇದ್ಬೇಕು ಮಾಡ್ಕೊತಾ ಇದೆಯಲ್ಲ, ಒಂದು ಮೂಗ್ಜೀವದ ಕಿತ್ಕೊಳಕ್ ನಾವ್ಯಾರು? ನಾವ್ಯಾರು ಬೇಕು ಸಮೆನ್ಸ್ ಯಾವ್ದು ಗೊತ್ತಾ? ಎಂಡೇಂಜರ್ಡ್ ಸ್ಪೀಶೀಸ್ಗೆ ಬೇಕು ಹೌದಾ? ಅಂತ ಬರ್ಗೆಟ್ಟಿರೋದು ಏನಿಲ್ಲಲ್ಲ ನಮ್ಮ ಹಳ್ಳಿಕಾರಲ್ಲಿ. ಓರಿಗಳು ಕಟ್ಟಲ್ಲ ಅನ್ನೋರು ಅವ್ರ, ಓರಿಗಳು ನಮ್ಗೆ ಬೇಡ ಅನ್ನೋರು ಅವ್ರ, ಓರಿ ಬೇಕು ಓರಿ ಕಟ್ತೀರಿ ಅನ್ನೋರು ಅವ್ರೆ. ಅದಕ್ಕೆ ಸೋ ಕಾಲ್ಡ್ ಇಂಟೆಲಿಜೆಂಟ್ ಪೀಪಲ್ಲು ನಿಮ್ಮ ಬುದ್ಧಿವಂತ ತಾನೆ, ಏನಾದರೂ ನೀವು ಉಪಯೋಗಿಸ್ಬೇಕಂದ್ರೆ ದನ ಕಟ್ಟಿ ಓರಿ ಕಟ್ಟಿ ಸಾಕಿ ಉಪಯೋಗಿಸ್ರಿ. ನಾವೇನೋ ಬೆಳೆಸ್ಬಿಡ್ತೀರಿ ಅಂತ ಅಂದ್ಬಿಟ್ಟು ಈ ಸಮಯನ ಅನ್ನೋದು ತಂದು ಮಾಡಬೇಡ್ರಿ. ನಾನು ನಾಲೆಡ್ಜು ನೀವು ಕೇಳಿದ್ದು ನಾನು ಕೊಡ್ತಾ ಇರೋದು, ಪ್ರತಿಯೊಬ್ಬ ಯುವಕರೂ ಇವತ್ತು ಎದ್ದವನೆ ದನ ಬೇಕು ನಮ್ಗೆ, ನಮ್ಮ ತಾತನ ಮಾಡಿದ್ದ, ನಮ್ಮ ಅಪ್ಪನ ಮಾಡ್ದ, ನಾನು ಮಾಡ್ತೀನಿ ನನ್ನ ಮಕ್ಕಳು ಮಾಡ್ಬೇಕಂತ. ಅದಕ್ಕೆ ಓರಿ ಕಟ್ಟೋದೇ ನಮ್ಮದು ಧ್ಯೇಯ. ಓರಿಯಿಂದ ಏನೇನು ಬೇಕೋ ನಾವು ಮಾಡೋಣ. ಇವತ್ತು ನೋಡ್ರಿ ರೇಸಸ್ಸು ನಿಲ್ಲಿಸಿದ್ರು. ಇವತ್ತು ಜೋಡಿ ಎತ್ತಿನ ಗಾಡಿ ಸ್ಪರ್ಧೆ, ಜೋಡಿ ಹಸುಗಳ ಸ್ಪರ್ಧೆ, ಜೋಡಿ ಬೀಜದ ಗೂಳಿಗಳ ಸ್ಪರ್ಧೆ, ಇದಾರ ಸ್ಪೋರ್ಟ್ ಮಾಡಿದವಾಗ ರೈತನಕ್ಕೊಂದು ಬೆಂಬಲ. ಈ ರೀತಿ ಮಾಡ್ರಿ ನೀವು, ಈ ರೀತಿ ಇಂಪ್ರೂವ್ಮೆಂಟ್ ಮಾಡ್ರಿ. ಯಾವುದೋ ಫಾರಿನ್ದು ಇದು ತಂದು ನಮ್ಗೆ ಹಾಕ್ಬೇಕು ಆ ದರಿದ್ರ ಯಾಕಣ ಬೇಕು? ಫ್ರಿಡ್ಜಲ್ಲಿ ಇಟ್ಕೊಂಡು ಊಟ ಮಾಡೋದು ಎಲ್ತಿ ಅಂತ ನೀವು ಒಪ್ಕೊಂಡ್ರೆ ಸಮೆನ್ಸ್ ಹಾಕ್ಸ್ರಿ. ನೀವು ಮನೆಯಲ್ಲಿ ಸೊಪ್ಪು ಸೋದೆ ಡೈರೆಕ್ಟಾಗಿ ಕಿತ್ಕೊಂಡ್ಬಂದು ಮಾಡ್ಕೊಂಡು ತಿನ್ರಿ. ಯಾಕೆ ಬರ್ತೈತೆ ಕಾಯಿಲ್ಲ? ಕೆಲವೊಬ್ಬರು ಅವರು ಹೆಸರು ಹೇಳೋಕ್ಕೆ ನನಗೆ ಅದು ಬರ್ತಾ ಇಲ್ಲ. ಅವರು ನೈಸರ್ಗಿಕ ಇದಂತೆ ಒಂದು ವಾಟ್ಸಪ್ ಗ್ರೂಪಲ್ಲಿ ಅವರು ಒಂದು ಪ್ರಶ್ನೆನ ಸಿಂಪಲಾಗಿ ನಾನು ಹೇಳ್ತೀನಿ. ಅವ್ರು ಏನು ಕೇಳಿದ್ದಾರೆ ಅಂದರೆ ಶೀಘ್ರವಾಗಿ ಬೆಳಿಬೇಕಂತೆ, ಅದಕ್ಕೆ ಇದು ಅಳವಡಿಸ್ಬೇಕಂತೆ. ಯಾಕೆ ಶೀಘ್ರವಾಗಿ ಬೆಳೆ? ಶೀಘ್ರವಾಗಿ ಸಾಯೋದೇ ತಾನೇ ಅದು ಅಲ್ವಾ? ಶೀಘ್ರವಾಗಿ ಬೆಳೆಯೋ ಇದು ಬೇಕಾಗಿಲ್ಲ ನಮಗೆ. ನಾವೇನು ಅನ್ನೋದನ್ನು ತಿಳಿಸ್ಕೊಂಡು ರೈತರಿಗೆ ಯುವಕರಿಗೆ ನಾವು ಬುದ್ಧಿ ಇದು ಕೊಟ್ಕೊಂಡು ನಾಲೆಡ್ಜ್ ಕೊಟ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಅದಕ್ಕೆ ಸಮೇನು ಹಳ್ಳಿ ಕಾರ್ ಸಾಕೋರಿಗೆಲ್ಲರಿಗೂ ವಿರೋಧ ಐತೆ. ಗೌರ್ಮೆಂಟ್ ಅವರು ಅವ್ರದ್ದು ಅವ್ರ ಪ್ರೊಸೀಜರ್ ಪ್ರಕಾರ ಅವ್ರು ಮಾಡಿದ್ದಾರೆ, ಅದು ನಮ್ಗೆ ಅನಿವಾರ್ಯ ಇದ್ರೆ ಹೋಗಿ ಹಾಕ್ಸೋಣ ಅಲ್ವಣ. ಇವಾಗ ಇವಾಗ ಬಿಜಾಪುರದಿಂದ ಬಂದವ್ರೆ ನೀವೇ ನೋಡಿರ್ಬೋದು. ನೀವು ಬರೋಕ್ಕಿಂತ ಮುಂಚೆ ಅಣ್ಣ ಎಲ್ಲಿಂದ ಬಂದಿದ್ರು ನಮ್ಮ ಕಾರ್ಡ್ ಕೊಡೋಕ? ದಾವಣಗೆರೆಯಿಂದ ಬಂದರು. ಏನಕ್ಕೋಸ್ಕರ ಬಂದರು? ಇವಾಗ ಅವ್ರು 5 ಹಸು ಕೇಳ್ಕೊಂಡು ಹೋಗಿದ್ದಾರೆ, ಕೊಡ್ಸೋಣ ಹಂಗೆ ಮಾಡೋಣ ಇಂಪ್ರೂವ್ಮೆಂಟು. ಅದು ಬಿಟ್ಬಿಟ್ಟು ಈ ದರಿದ್ರಗಳನ್ನ ತಗೊಂಬಂದು ಫ್ರಿಡ್ಜ್ಗಳಲ್ಲಿಟ್ಟು ಅದು ಕೊಟ್ಟು ಆಯಾಸಕ್ಕೆ ಇನ್ಫೆಕ್ಷನ್ ಆಗಿ ಇವರು ಉಳಿಸ್ತೀನಿ ಅನ್ನೋ ಲೆಕ್ಕದಲ್ಲಿ ಬಂದು ಆಳು ಮಾಡಿ ಇಡ್ತಾ ಇದ್ರು. ಇನ್ನು ನಡೆಯಲ್ಲ ಅದು. ಅದಕ್ಕೆ ನಾನು ಕೇಳ್ತಾ ಇರೋದು, ನಿಮ್ಗೆ ಸ್ಟ್ರೆಂತ್ ಇದ್ರೆ, ನಿಮ್ಮ ಊರಿಗೆ ಸ್ಟ್ರೆಂತ್ ಇದ್ರೆ 10 ಹಸು ಕಟ್ಸ್ರಿದ್ದೀನ? ಯಾರನ್ನ ಇಲ್ಲಿ ಪ್ರಶ್ನೆ ಮಾಡೋರು ಇದ್ದೀರಾ? ಕಟ್ಸ್ಬಾರ್ದು ಅನ್ನೋರು ಯಾರನ್ನ ಇಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಅದಕ್ಕೆ ನಾನು ಹೇಳೋದು, ಬುದ್ಧಿಜೀವಿಗಳು ಅನ್ನೋರು ನೀವಿದ್ರೆ, ನೀವೇನಾದರೂ 4 ಅಕ್ಷರ ನಿಮಗೂ ಜ್ಞಾನ ಇದ್ದರೆ ಒಳ್ಳೆ ರೀತಿನಲ್ಲಿ ಬಳಸ್ಕೊಂಡು ಮಾಡಿರಿ. ಯಾರೋ ತಿಂದ ನಾವು ತಿನ್ನಬೇಕು ತಿನ್ನಿಸ್ಬೇಕು ಅನ್ನೋದು ಬೇಡ. ಏನಣ್ಣ ಅಲ್ಲಿ ಇದು ರೈತನ ಮಕ್ಕಳು ಅನ್ನೋದು ಹೆಂಗೆ ಓರಿ? ಸರಿ, ನಿಮ್ಮ ಪ್ರಶ್ನೆಗೆ ಬರ್ತೀನಿ. ಕೆಲವ್ರಿಗೆ ಇವಾಗ ಸಮೇನ ಅಕ್ಷಿಕರ ಹುಟ್ಟಿಸ್ಬೇಕಂತೀರಲ್ಲ, ಹುಟ್ಟಿಸ್ಮೇಲಾದರೂ ಸಾಕ್ಬೇಕು ತಾನೇ ಅದ್ರನ್ನ? ಇವಾಗ ಸಾಕಿರೋನ್ ಸಾಯಿಸ್ಬಿಟ್ಟು ನೀವು ನಿಮ್ಮ ಇದನ್ನ ಡೆವಲಪ್ ಮಾಡ್ಕೊಬೇಕಂದ್ಬಿಟ್ಟು ಇವಾಗ ಕಟ್ಟಿರ್ತಕ್ಕಂಥ ರೈತರನ್ನ ಎಲ್ಲರನ್ನ ಹಾಳು ಮಾಡಿ ಸುಮಾರು ಓರಿಗಳು ಕೊಯ್ಯಕ್ಕೆ ಹೋಯ್ತಾಣ. ನಿಮ್ಗೆ ಗೊತ್ತೋ ಇಲ್ಲ, ಇದು ಲಾಕ್ಡೌನ್ ಟೈಮಲ್ಲಿ ಮನೆಯಿಂದ ಈಚೆಗೆ ಬಿಡೋಕ್ಕಾಗ್ದಿರ, ಕೆಲವ್ರು ತಿಂಡಿಗಳಿಲ್ದಿರ ಓರಿಗಳು ಸೊತ್ತೋಗವೆ. ಮಾಡ್ರಿ ಸಹಾಯ ಅವ್ರಿಗೆ ಮಾಡ್ರಿ ಅಲ್ವೇನಣ್ಣ? 1,000 ರೂಪಾಯಿಗೆ ಸಮೇನ್ ಮಾಡ್ತೀನಿ, 2,000ಕ್ಕೆ ಮಾಡ್ತೀನಿ, ಇದೆಲ್ಲ ಶುದ್ಧ ಮೋಸ. ಇದರಲ್ಲಿ ರೈತನ ಉದ್ಧಾರಕ ಮಾಡೋದು ನಡೀತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನೀವೇ ನೋಡ್ಬೋದು ಬೆಳವಣಿಗೆ, ಹಳ್ಳಿಕಾರ ಓರಿ ನಾನು ಸಾಕಬೇಕು ನಾನು ಕಟ್ಟಬೇಕು ಅಂತ ಬಂದಿದ್ದಾರೆ ಯುವಕರ್ಗೆ. ನನ್ನ ಬೆಂಬಲ ಯಾವತ್ತು ಇರ್ತದೆ ಈ ಥರ ನಿಮ್ಮಂಥ ನೋಡ್ರಿ. ಇವತ್ತು ನೀವು ನ್ಯಾಷನಲ್ ಚಾನಲ್ಲು ನೀವೇನು ಬಂದಿದ್ದೀರಾ, ನನ್ನ ಕಡೆಯಿಂದ ತುಂಬುದ್ರ ಧನ್ಯವಾದಗಳು ಮತ್ತು ತುಂಬುದ್ರಿಂದ ಸ್ವಾಗತ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪ್ರೋಗ್ರಾಮ್ಸ್ ಏನೇ ಇದ್ರೂ ಬಂದು ನೀವು ನಡೆಸ್ಕೊಡ್ರಿ. ನಮ್ಮದು ರೇಸ್ ಐತೆ ನ್ಯಾಷನಲ್ ಲೆವೆಲ್ ರೇಸ್ ಅಂತ, ದಯವಿಟ್ಟು ಬಂದು ನೀವು ಪ್ರೋತ್ಸಾಹ ಮಾಡಿರಿ. ನಮಗೆ ಈ ರೀತಿ ಜನಗಳಿಗೆ ಒಂದು ನಾಲೆಜ್ ಕೊಟ್ಟವಾಗ ಇದು ಮುಂದುವರಿಯುತ್ತೈತೆ. ಹಳ್ಳಿ ಕಾರ್ ಅನ್ನೋದು ರಕ್ತದಲ್ಲಿ ಬಂದಿರೋದು.